ಹೌದು, ನಾನು ಡಬ್ಬಿಂಗ್ಗೆ ಹೋಗಿದ್ನಲ್ಲ ಆವಾಗ ನೋಡಿದ್ದೀನಿ, ಫುಟೇಜಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಕಥೆ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ನೋಡಬೇಕು. ನಾನು ವೇಟ್ ಮಾಡ್ತಿದ್ದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಸರ್, ಆಕ್ಟ್ ಮಾಡಿದವರಿಗೆ ನಾವು ಕೇಳ್ದಾಗ ತಾರಕ್ ಆಗಿರ್ಬೋದು, ಒಂದು ದಿನ ಟು ಒಂದು 50% 100% ಚೆನ್ನಾಗಿದೆ ಅಂತ ಆ ಥರ ಫೀಲ್ ಆಯ್ತಾ ನಿಮಗೇನು? ಖಂಡಿತ ಸರ್, ಯಾಕೆಂತಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಇರೋದ್ರಿಂದ ಅವರು ಆ್ಯಕ್ಚುಲಿ ಈಗ ಕೆ ಜಿ ಎಫ್ ಸಕ್ಸಸ್ ಆಯಿತು ಅನ್ನೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಸಿನಿಮಾ ಅಲ್ಲ. ಅವ್ರ ಪ್ಲ್ಯಾನಿಂಗಲ್ಲಿ ಮುಂಚೆನೇ ಇದು ಎರಡು ಪಾರ್ಟ್ ಬರುತ್ತೆ ಅನ್ನೋದಿತ್ತು. ಸೊ ಆ ಥರ ಇರೋದ್ರಿಂದ ಆ ಒಂದು ಕೆ ಜಿ ಎಫ್ ಸಿನಿಮಾ ಆದಮೇಲೆ ಏನು ರೆಸ್ಪಾನ್ಸ್ ಬಂತು, ಅವ್ರು ಆಬ್ವಿಯಸ್ಲಿ ಸ್ವಲ್ಪ ಕಥೆ ಮೇಲೆ ಇನ್ನೂ ಜಾಸ್ತಿ ವರ್ಕ್ ಮಾಡಿರ್ತಾರೆ. ಆ್ಯಂಡ್ ಖಂಡಿತವಾಗಲೂ ಪ್ರಶಾಂತ್ ನೀಲ್ ಅವರೇ ಹೇಳ್ದಂಗೆ ರೈಟಿಂಗಲ್ಲಿ ಒನ್ ಆಫ್ ಮೈ ಬೆಸ್ಟ್ ವರ್ಕ್ಸ್ ಅಂತ ನಾನು ಹೇಳ್ಬೋದು ಅಂತ ಹೇಳಿದ್ದಾರೆ ಕೆ ಜಿ ಎಫ್ ಚಾಪ್ಟರ್ ಟು. ಸೊ ಎಲ್ಲರೂ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀವಿ. ಆ ಒಂದು ಎಕ್ಸ್ಪೆಕ್ಟೇಷನ್ನ 100% ಜನಗಳ ಒಂದು ಮನಸ್ಸನ್ನು ತೃಪ್ತಿಗೊಳಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ಸಿನಿಮಾ ಆದಮೇಲೆ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗಿದೆ, ಎಷ್ಟು ರೆಕಗ್ನಿಷನ್ ಸಿಕ್ತು ನಿಮಗೆ ಅದರಿಂದ? ಹೌದು, ಕೆ ಜಿ ಎಫ್ ಅಲ್ಲಿ ನಂದು ಆ್ಯಕ್ಚುಲಿ ಇಂಟ್ರಡಕ್ಷನ್ ಅಷ್ಟೇ, ಎರಡು ಸೀನಲ್ಲಿ ನಾನು ಕಾಣಿಸ್ಕೊತೀನಿ. ಇಂಟ್ರಡಕ್ಷನ್ನಲ್ಲೂ ಕೂಡ ಜನ ನನ್ನನ್ನು ರೆಕಗ್ನೈಸ್ ಮಾಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಅದು ಸಂತೋಷದ ವಿಷಯ. ಬಟ್ ಚಾಪ್ಟರ್ ಟೂಲಿ ನಂದು ಜರ್ನಿ ಏನಿದೆ ಅದು ಸ್ವಲ್ಪ ಹೆಚ್ಚಿಗೆ ಇದೆ, ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಿದ್ದೀನಿ. ಸೊ ಏನೋ ನಾನು ಚಾಪ್ಟರ್ ಟೂಲ್ ಜಾಸ್ತಿ ಕಾಣಿಸ್ಕೊತೀನಿ ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ಪ್ರತಿಯೊಬ್ಬ ಪಾತ್ರಧಾರಿನೂ ಕೂಡ ತುಂಬಾ ಇಂಪಾರ್ಟೆಂಟು. ಇಂಥ ಒಂದು ಸಿನಿಮಾದಲ್ಲಿ ಒಂದು ಶಾರ್ಟಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅಂತ ವೇಟ್ ಮಾಡ್ತಾ ಇರೋ ಇದರಲ್ಲಿ ನನಗೆ ಇಂಥ ಒಂದು ಮುಖ್ಯವಾದ ಪಾತ್ರ ಸಿಕ್ಕಿದೆಯಲ್ಲ, ನಾನು ನಿಜವಾಗ್ಲೂ ಲಕ್ಕಿ. ಥ್ಯಾಂಕ್ಸ್ ಟು ಪ್ರಶಾಂತ್ ನೀಲ್ ಸರ್, ರಾಕಿಂಗ್ ಸ್ಟಾರ್ ಯಶ್, ವಿಜಯ್ ಕಿರ್ಗಂದೂರ್ ಸರ್, ಆಮೇಲೆ ಸಿನಿಮಾಟೋಗ್ರಫರ್ ಭುವನ್, ಇಡೀ ಚಿತ್ರತಂಡಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಫುಲ್ ಆಗಿದ್ದೀನಿ. ಆ್ಯಂಡ್ ನಾನು ಮಾಡ್ತಾರೋಂಥ ಒಂದು ಸಿನಿಮಾಗಳನ್ನ ನೋಡಿ ನನ್ನ ಒಂದು ನಟನೆಯನ್ನು ಇಷ್ಟಪಟ್ಟು ನನಗೆ ಪ್ರೋತ್ಸಾಹ ನೀಡ್ತಾ ಇರತಕ್ಕಂಥ ಪ್ರೇಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.